ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ 77ನೆಯ ಕಾರ್ಯಕ್ರಮ. ನಾವು ಓದುತ್ತಿರುವ ಪುಸ್ತಕ ಹಾಮನಾಯಕರ ಅಂಕಣ ಬರಹ ಸಾಹಿತ್ಯ ಸಲ್ಲಾಪದ ಕೆಲವು ಭಾಗಗಳನ್ನ, ಭಾಗ 5. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಅಚ್ಚ ಕನ್ನಡಿಗ ಆನಾಕೃ, ಅಚ್ಚ ಕನ್ನಡಿಗ ಆನಾಕೃ. ನೂರಾರು ಎನ್ನುವುದು ಬಹು ಸಂದರ್ಭಗಳಲ್ಲಿ ಉತ್ಪ್ರೇಕ್ಷೆಯ ಮಾತು. ಒಬ್ಬ ಲೇಖಕನ ಕೃತಿಗಳ ಸಂಖ್ಯೆಯ ವಿಷಯದಲ್ಲಂತೂ ಅದು ಯಾವಾಗಲೂ ಉತ್ಪ್ರೇಕ್ಷೆಯೇ. ಆದರೆ ಅಲ್ಲೊಬ್ಬ ಇಲ್ಲೊಬ್ಬ ಲೇಖಕರು ನಿಜಕ್ಕೂ ನೂರಾರು ಗ್ರಂಥಗಳನ್ನು ರಚಿಸುವ ನಿದರ್ಶನಗಳು ಇಲ್ಲದಿಲ್ಲ. ಕನ್ನಡ ಲೋಕದಲ್ಲಿ ಮನೆ ಮಾತಾಗಿರುವ ಆನಾ ಕೃಷ್ಣರಾಯರು ಇಂತಹ ವಿರಳ ಲೇಖಕರಲ್ಲಿ ಒಬ್ಬರು. ಕನ್ನಡ ಸಾಹಿತ್ಯದಲ್ಲಿ ಅವರಷ್ಟು ದೊಡ್ಡ ಸಂಖ್ಯೆಯ ಕೃತಿಗಳನ್ನು ರಚಿಸಿರುವ ಇನ್ನೊಬ್ಬ ಲೇಖಕರಿಲ್ಲ. ಇದೀಗ 60 ತುಂಬಿದ ಆನಾಕೃ ಅವರ ಕಾದಂಬರಿಯ ಸಂಖ್ಯೆಯೇ 110 ದಾಟಿದೆ. ಜೊತೆಗೆ 15 ನಾಟಕಗಳು, 8 ಕಥಾಸಂಕಲನಗಳು, ಕಲೆ ಸಾಹಿತ್ಯ ವಿಮರ್ಶೆಗಳಿಗೆ ಸಂಬಂಧಿಸಿದ 20 ಪುಸ್ತಕಗಳು, 7-8 ಜೀವನ ಚರಿತ್ರೆಗಳು, 12 ಸಂಪಾದಿತ ಕೃತಿಗಳು, 3 ಅನುವಾದಗಳು, ಪ್ರಬಂಧ ಹರಟೆ ಸಂಶೋಧನೆಗಳು ಒಂದೇ ಎರಡೇ. ಆನಾಕೃ ನಮ್ಮ ಸಾಹಿತ್ಯ ಇತಿಹಾಸದಲ್ಲಿ ಒಂದು ದಾಖಲೆಯನ್ನ ಸ್ಥಾಪಿಸಿದ ಧೀರರು. ಆನಾಕೃ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟ ಕೊಡುಗೆಯ ಮಹತ್ವವನ್ನು ಐತಿಹಾಸಿಕವಾಗಿಯೇ ವಿವೇಚಿಸಬೇಕು. ಆಗಲೇ ಅದರ ನಿಜವಾದ ಸ್ವರೂಪ ಗೊತ್ತಾಗುವುದು, ಅವರ ಸಾಧನೆ ಎಷ್ಟು ದೊಡ್ಡದೆಂದು ಸ್ಪಷ್ಟವಾಗುವುದು. ನಟ ಸಾರ್ವಭೌಮರಾಗಿದ್ದ ವರದಾಚಾರ್ಯರ ಪ್ರೇರಣೆಯಿಂದ ಆನಾಕೃ ತಮ್ಮ 16ನೆಯ ವಯಸ್ಸಿನಲ್ಲಿ, ಅಂದರೆ 1924ರಲ್ಲಿ ಮದುವೆಯೋ ಮನೆಹಾಳೋ ಎಂಬ ನಾಟಕ ಬರೆದು ಸಾಹಿತ್ಯ ರಂಗದಲ್ಲಿ ಪ್ರವೇಶಿಸಿದರು. ಮುಂದೆ ಭಾಷಣ ಬರವಣಿಗೆಗಳ ಗಂಗಾ ಸಲೀಲ, ದಿನಗಟ್ಟಲೆ ಭಾಷಣ, 1000 ಪುಟಗಳ ಕಾದಂಬರಿ, ಕವಿ ಕಲಾವಿದನನ್ನು ಕುರಿತ ಲೇಖನಮಾಲೆ, ಓತ ಪ್ರೋತ ಪ್ರವಾಹ, ನಿರರ್ಗಳ ಶೈಲಿ, ಮನೋಜ್ಞವಾದ ಸಂಭಾಷಣೆಗಳು ಓದುಗರನ್ನು ಮೋಹಿಸಿಬಿಟ್ಟವು. ಇಂದು ಆನಾಕೃ ಬರಿಯ ಸಂಭಾಷಣೆಯಲ್ಲಿಯೇ ಕಾದಂಬರಿಯನ್ನು ಬರೆಯುತ್ತಾರೆ. ಅವರ ಕಾದಂಬರಿ ಪ್ರಪಂಚ ವಸ್ತುವಿನ ಆಯ್ಕೆ ಸಮಸ್ಯೆಗಳ ವೈವಿಧ್ಯಗಳ ದೃಷ್ಟಿಯಿಂದ ವಿಸ್ತಾರವಾದದ್ದು, ಆದರೆ ನಿರ್ವಹಣೆ ದೃಷ್ಟಿಯಿಂದ ತುಂಬಾ ಸೀಮಿತವಾದದ್ದು. ಅವರ ಪಾತ್ರಗಳಲ್ಲಿ ವೈವಿಧ್ಯತೆಯ ಬಲವಿಲ್ಲದಿರುವುದೇ ಒಂದು ದೋಷ. ಬೇರೆ ಬೇರೆ ಸಂದರ್ಭಗಳಿಗೆ, ಸಂಗತಿಗಳಿಗೆ, ಸಮಸ್ಯೆಗಳಿಗೆ ಬೇಕಾದ ಬೇರೆ ಬೇರೆ ಪಾತ್ರಗಳು ಆನಾಕೃ ಅವರ ಕುಲುಮೆಯಲ್ಲಿ ಕರಗಿ ಹೋಗಿ ತಮ್ಮ ತನವನ್ನು ಕಳೆದುಕೊಂಡು ಸಾಧಾರಣೀಕೃತರಾಗಿ ಬಿಡುತ್ತಾರೆ. ಕಲೆ ಕೌಶಲವಾಗಿ ಮಾರ್ಪಟ್ಟಿದ್ದೇ ಆನಾಕೃ ಅವರ ದೌರ್ಬಲ್ಯ. ಆದರೆ ಈಗಲೂ ಎಂದಿನಂತೆ ತಮ್ಮ ಅತ್ಯಂತ ಜನಪ್ರಿಯ ಕಾದಂಬರಿಗಾರರಾಗಿರುವುದೇ ಅವರ ಹೆಚ್ಚುಗಾರಿಕೆ. ಈ ಶತಮಾನದ 4ನೆಯ ದಶಕವನ್ನು ಆನಾಕೃ ದಶಕವೆಂದು ಕರೆದರೆ ತಪ್ಪಾಗಲಾರದು. ಪ್ರಗತಿಶೀಲ ಸಾಹಿತ್ಯದ ಅಧ್ವರ್ಯುಗಳಾಗಿ ಅವರು ತಮ್ಮ ಸಾಹಿತ್ಯಕ್ಕೆ ಹೊಸ ದನಿಯನ್ನು ಕೂಡಿಸಿದರು. ನಿಷಿದ್ಧವೆನಿಸಿದ ಅನೇಕ ವಿಚಾರಗಳನ್ನು ನಮ್ಮ ಸಾಹಿತ್ಯದಲ್ಲಿ ಸಂಸ್ಥಾಪಿಸಿದರು. ಆನಾಕೃ ಫಲವಾಗಿ ಅವರೇ ಮಡಿವಂತರ ಪಾಲಿಗೆ ನಿಷಿದ್ಧರಾದರು. ಸೋಜಿಗವೆಂದರೆ ಯಾವ ವಿಚಾರಗಳಿಗಾಗಿ ಆನಾಕೃ ಟೀಕೆಗೊಂಡರೋ ಅವೇ ಇಂದು ಪ್ರಧಾನವಾಗಿದೆ, ಶಾಸ್ತ್ರೀಯವೆಂದು ಪರಿಗಣಿಸಲ್ಪಟ್ಟಿವೆ. ಹೊಸ ಪೀಳಿಗೆಯ ಲೇಖಕರ ಬಳಗವೊಂದು ಈ ಹೊತ್ತಿನಲ್ಲಿ ಕಟ್ಟಿದ್ದು ಆನಾಕೃ ಅವರ ದೊಡ್ಡ ಸಾಧನೆ. ಹಿಂದಿನ ಎಷ್ಟೋ ಹೆಸರಾಂತ ಲೇಖಕರು ಆನಾಕೃ ಶೋಧನೆಯ ಫಲ. ದೊಡ್ಡ ಕನ್ನಡ ಲೇಖಕರು ಕಲಾವಿದರ ಸ್ಥಾನಮಾನದ ಬಗೆಗೆ ಅವರು ಮೊದಲಿನಿಂದಲೂ ಹೊಡೆದಾಡಿದರು. ಕನ್ನಡದಲ್ಲಿ ಕಲಾ ವಿಮರ್ಶೆಯನ್ನು ಆರಂಭಿಸಿದರು. ಎಲೆ ಮರೆಯ ಅನೇಕ ಕಲಾವಿದರನ್ನು ಬೆಳಕಿಗೆ ತಂದರು, ಅವರನ್ನು ಕುರಿತು ಬರೆದರು. ಆ ಮೂಲಕ ಕನ್ನಡದ ಕಲಾ ಸಂಪತ್ತು ಎಷ್ಟು ಶ್ರೀಮಂತವಾದುದು ಎಂಬುದನ್ನು ತೋರಿಸಿಕೊಟ್ಟರು. ಇರುವ ಸಂಪತ್ತನ್ನು ಸಮರ್ಪಕವಾಗಿ ಉಪಯೋಗಿಸಿಕೊಳ್ಳಲಾಗದ ಕನ್ನಡ ಜನರನ್ನು ಚೀಮಾರಿ ಹಾಕಿದರು. ನಿದ್ದೆ ಹೋಗುವ ಜನರನ್ನು ಎಚ್ಚರಿಸುವುದೇ ಆನಾಕೃವರಿಗೆ ಒಂದು ದೊಡ್ಡ ಕೆಲಸವಾಯಿತು. ಕನ್ನಡದ ಯಾವ ಸಮಸ್ಯೆಯನ್ನು ಆನಾಕೃ ತಮಗೆ ಸಂಬಂಧಿಸಿದ್ದು ಅಲ್ಲವೆಂದು ದೂರ ಇಡಲಿಲ್ಲ. ಪ್ರಾಂತ ನಿರ್ಮಾಣ, ಕನ್ನಡ ಮಾಧ್ಯಮ, ಹಿಂದಿ ಚಳವಳಿ, ಬಳ್ಳಾರಿ ಸಮಸ್ಯೆ, ರಾಜಾಜಿಯಂತ ಧುರೀಣರು ಕನ್ನಡಿಗರಿಗೆ ಎಸಗುವ ಅಪಮಾನ, ಕನ್ನಡ ಕಲಾವಿದರ ದುಸ್ಥಿತಿ, ಪ್ರತಿಯೊಂದನ್ನು ಅವರು ನಿಷ್ಠೆಯಿಂದ ಗೆತ್ತಿಕೊಂಡರು, ಹೋರಾಡಿದರು, ನಿಷ್ಠುರ ಕಟ್ಟಿಕೊಂಡರು. ಅವರು ತಮ್ಮನ್ನು ಹಲವು ಕಾಳಗಗಳ ಕಲಿ ಎಂದು ಕರೆದುಕೊಂಡಿರುವುದು ಅಕ್ಷರಶಃ ನಿಜ. ಕನ್ನಡದ ಜಯ ಅಪಜಯಗಳನ್ನು, ಮಾನಾಪಮಾನಗಳನ್ನು ತಮ್ಮದೇ ಎಂದು ಭಾವಿಸಿದವರು ಅವರು. ಕನ್ನಡದ ಕಾರಣದೊಂದಿಗೆ ಈ ಬಗೆಯ ತಾದಾತ್ಮ್ಯ ಹೊಂದಿದ ಲೇಖಕರು 3, 4, 5ನೆಯವರನ್ನು ಎಣಿಸಲು ಕಷ್ಟಪಡಬೇಕು. ರಾಜಕೀಯವಾಗಿಯಾದರೂ ಕನ್ನಡ ನಾಡಿನ ಏಕೀಕರಣವಾಗದಿದ್ದಾಗ ಆನಾಕೃ ನಾಡಿನ ಮೂಲೆ ಮೂಲೆಯಲ್ಲಿ ಸಂಚರಿಸಿದರು, ಜನರ ಸ್ವಾಭಿಮಾನವನ್ನು ಕೆರಳಿಸಿದರು, ಜಾಗೃತಗೊಳಿಸಿದರು, ಹೊಸ ಮುಂಜಾನೆಯ ಉದಯಕ್ಕೆ ಅವರನ್ನು ಸಿದ್ಧಗೊಳಿಸಿದರು. ಯಾವ ಅಧಿಕಾರವೂ ಇಲ್ಲದ ಆನಾಕೃ ಮಾಡಿದ ಈ ಡಂಗುರದ ಕೆಲಸ
ದೊಡ್ಡ ಅಧಿಕಾರದಲ್ಲಿದ್ದ ಬಿಎಂ ಶ್ರೀ ಅವರ ಕೆಲಸಕ್ಕಿಂತ ಯಾವ ದೃಷ್ಟಿಯಿಂದಲೂ ಕಡಿಮೆಯಾದುದಲ್ಲ. ಆದರೆ ಅದನ್ನು ನಾವು ಗುರುತಿಸದಿರುವುದು ಮಾತ್ರ ದುರ್ದೈವದ ಸಂಗತಿಯಾಗಿದೆ. ರಾಷ್ಟ್ರಕ್ಕೆ ಎದುರಾಗಿರುವ ಹಿಂದಿ ಅಪಾಯವನ್ನು ಕಾಲು ಶತಮಾನಕ್ಕೆ ಮೊದಲೇ ಗುರುತಿಸಿದ ಪ್ರವಾದಿ ಆನಾಕ್ರ್, ಹಿಂದಿ ಸಾಮ್ರಾಜ್ಯವನ್ನು ಕಟ್ಟುವ ಆತುರದಲ್ಲಿದ್ದ ಅನೇಕ ನಾಯಕರು ಇಂದು ಭಾಷಾ ಪ್ರಾಂತ್ಯಗಳನ್ನೇ ಅಳಿಸಿಬಿಡಬೇಕೆಂದು ತೊದಲುತ್ತಿದ್ದಾರೆ. ಸಮೃದ್ಧ ಪ್ರಾಂತ್ಯಗಳಿಂದಲೇ ಹೇಗೆ ರಾಷ್ಟ್ರೀಯತೆ ಬಲಿಯಬಲ್ಲದು ಎಂಬುದನ್ನು ಆನಾಕ್ರ ಕಾಲು ಶತಮಾನದ ಹಿಂದೆ ವಿವರಿಸಿದರು. ಬಲಿಷ್ಠ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಬಂಗಾಳ ತಮ್ಮ ಪ್ರಾಂತೀಯ ವೈಶಿಷ್ಟ್ಯವನ್ನು ಉಳಿಸಿಕೊಂಡು ಏಕತ್ರವಾದ ರಾಷ್ಟ್ರೀಯ ಭಾವನೆಯನ್ನು ಬೆಳೆಸಿಕೊಳ್ಳಬೇಕು. ದುರ್ಬಲ ಪ್ರಾಂತ್ಯ ಯಾವಾಗಲೂ ರಾಷ್ಟ್ರೀಯತೆಯ ಶತ್ರು ಎನ್ನುವುದನ್ನು ಮರೆಯಬಾರದು. ಈ ದೃಷ್ಟಿಯಿಂದಲೇ ನಾವು ಕನ್ನಡ ಕನ್ನಡ ಎಂದು ಹಲಬಹುದು. ಕೆಲವರ ಕಣ್ಣಿಗೆ ನಾವು ಸಂಕುಚಿತ ಮನೋಭಾವದವರಾಗಿ ಕಂಡುಬರಬಹುದು. ವಿಧಿಯಿಲ್ಲ, ಕಾಲ ಎಲ್ಲವನ್ನು ನಿರ್ಣಯಿಸುತ್ತದೆ. ನಮ್ಮ ನಾಯಕರಿಗೆ ಈಗಲೂ ಈ ಮಾತಿನ ಅರ್ಥ ಆಗದಿರುವುದು ಶೋಚನೀಯ. ಕನ್ನಡ ಕರ್ನಾಟಕಗಳ ಬಲವೇ ಭಾರತದ ಬಲ ಎನ್ನುವುದನ್ನು ಅರಿತುಕೊಳ್ಳಬೇಕು. ಆನಾಕ್ರ್ ಮೊದಲಿನಿಂದಲೂ ಈ ಸತ್ಯದ ಪ್ರತಿಪಾದಕರು. ಅವರ ಕನ್ನಡ ಪ್ರೇಮ ಯಾವತ್ತೂ ರಾಷ್ಟ್ರೀಯ ಭಾರತದ ಕಲ್ಪನೆಗೆ ಎರವಾಗಿಲ್ಲ. ಲೇಖಕರಾಗಿ, ಲೇಖಕರನ್ನು ಸೃಷ್ಟಿಸಿದವರಾಗಿ, ನವ ಜಾಗೃತಿಯ ಪ್ರೇರಕರಾಗಿ ಆನಾಕ್ರ್ ಕನ್ನಡಕ್ಕೆ ಕೊಟ್ಟಿರುವುದು ಅಪಾರ. ನನ್ನಂತವರು ಕನ್ನಡಕ್ಕೆ ಅನೇಕರಿದ್ದಾರೆ, ಆದರೆ ನನಗಿರುವುದು ಒಂದೇ ಕನ್ನಡ ಎನ್ನುವುದು ಅವರದು ಒಂದೇ ಮಾತು. ಈ ಆದರ್ಶದ ಬೆಳಕಿನಲ್ಲಿ ಅವರು 60 ವಸಂತಗಳನ್ನು ಕಳೆದಿದ್ದಾರೆ. ಕನ್ನಡ ಜನದ ಜೀವನದಲ್ಲಿ ಸಂತೋಷದ ಉತ್ಸಾಹದ ಹೊನಲು ಹರಿಸಿದ್ದಾರೆ. ಒಂದು ಸಭೆಯಲ್ಲಿ ಅವರನ್ನು ಪರಿಚಯ ಮಾಡಿಕೊಳ್ಳುತ್ತಾ ಮಾಸ್ತಿಯವರು ಒಮ್ಮೆ ಹೀಗೆ ಹೇಳಿದ್ದರಂತೆ, ನಾನು ತಮಿಳು ಕನ್ನಡಿಗ, ಮಿರ್ಜಾ ಇಸ್ಲಾಯಿಮರು ಮುಸ್ಲಿಂ ಕನ್ನಡಿಗರು, ಆದರೆ ಆನಾ ಕೃಷ್ಣರಾಯರು ಅಚ್ಚ ಕನ್ನಡಿಗರು. ಕನ್ನಡಿಗರಲ್ಲಿ ಕನ್ನಡಿಗರಾದ ಮಾಸ್ತಿಯವರಿಂದ ಬಂದ ಈ ಪ್ರಶಂಸೆಯ ಮಾತು ಆನಾಕ್ರ ಅವರ ಕನ್ನಡಕ್ಕೆ ಹಿಡಿದ ಕನ್ನಡಿ. ಕನ್ನಡ ಜನದ ಸಾಂಸ್ಕೃತಿಕ ಜೀವನವನ್ನು ವಿಸ್ತಾರಗೊಳಿಸಿರುವ ಆನಾಕ್ರ ಅವರ ಪ್ರತಿಭೆ, ದುಡಿಮೆ, ಸಾಧನೆ, ಸಿದ್ಧಿ ಇವುಗಳಿಗೆ ನ್ಯಾಯವಾಗಿ ಸಲ್ಲಬೇಕಾದ ಗೌರವವನ್ನು ಸಲ್ಲಿಸುವುದು ಈಗ ಕನ್ನಡಿಗರ ಪಾಲಿನ ಹೊಣೆಯಾಗಿದೆ. May 13, 1968. ಮುಂದಿನ ಲೇಖನ ಶಾಸಕ ಸಾಹಿತಿ. ಊರು ಸೇರುವಾಗಲೇ ರಾತ್ರಿ ಬಹಳ ಹೊತ್ತಾಗಿತ್ತು. ಊರು ತಾಲೂಕಿನ ಮುಖ್ಯ ಸ್ಥಳವಾಗಿದ್ದರೂ ತುಂಬಾ ಚಿಕ್ಕದು. ಅಲ್ಲಿ ಊಟದ ಹೋಟೆಲ್ಗಳೇ ಇಲ್ಲ. ಇರುವ ಒಂದೆರಡು ಇನ್ನು ಮದುವೆಯಾಗದ ಸಂಸಾರ ಹೂಡದ ಸರ್ಕಾರಿ ಉದ್ಯೋಗದಲ್ಲಿರುವ ಕಾಯಂ ಗಿರಾಕಿಗಳ ಸೇವೆಗೆ ಮೀಸಲು. ಪ್ರಯತ್ನ ಪಟ್ಟು ಉಡುಪಿ ಬ್ರಾಹ್ಮಣರ ಭೋಜನ ಶಾಲೆ ಎಂದು ನೇತಾಡುತ್ತಿದ್ದ ಮೂರಂಕಣದ ಮನೆಯನ್ನು ಪತ್ತೆ ಮಾಡಿದ್ದಾಯಿತು. ಮಲಗುವ ಸನ್ನಾಹದಲ್ಲಿದ್ದ ಭೋಜನ ಶಾಲೆಯ ಮಾಲೀಕರು ಆ ಹೊತ್ತಿನಲ್ಲಿ ತಮ್ಮ ಅಸಹಾಯಕತೆಯನ್ನ ವ್ಯಕ್ತಪಡಿಸಿ ವಿಷಾದ ಸೂಚಿಸಿದರು. ಹೆಚ್ಚೆಂದರೆ ಒಂದು ಲೋಟ ಮಜ್ಜಿಗೆ ಇಲ್ಲ ಹಾಲು ದೊರೆಯಬಹುದಿತ್ತು ಅಷ್ಟೇ. ಆದರೆ ಇಡೀ ದಿನದ ಪ್ರಯಾಣದಿಂದ ನಾವೆಲ್ಲ ಬಳಲಿದ್ದೆವು. ಊಟದ ಅಗತ್ಯ ಇತ್ತು. ಆ ಹಸಿವು ಹಾಲು ಮಜ್ಜಿಗೆಗಳಿಂದ ತೀರಿ ಹೋಗುವ ಹಾಗಿರಲಿಲ್ಲ. ಜೊತೆಯಲ್ಲಿದ್ದ ಮಿತ್ರರು ತಮ್ಮ ಪ್ರಯಾಣದಲ್ಲಿ ಈ ಮೊದಲೇ 4-6 ಸಲ ಯಶಸ್ವಿಯಾಗಿದ್ದ ಉಪಾಯವನ್ನು ಹೊರತರಗಿದರು. ನಮ್ಮ ಜೊತೆಯಲ್ಲಿ ಬಸವರಾಜ ಕಟ್ಟಿಮನೆಯವರನ್ನು ಮಾಲೀಕರಿಗೆ ಪರಿಚಯ ಮಾಡಿಸಿದರು. ಕಟ್ಟಿಮನೆಯವರ ಹೆಸರು ಕೇಳುತ್ತಲೇ ಅವನು ಚಂಗನ ಜಿಗಿದ. ಜರತ್ಕಾರಿ ಜಗದ್ಗುರು ಬರೆದವರು ನೀವೇ ಅಲ್ವೇ ಸ್ವಾಮಿ? ನಾವು ನಿಮ್ಮ ಕಾದಂಬರಿಗಳನ್ನು ಓದಿದ್ದೇವೆ. ತೂಕಡಿಸುತ್ತಿದ್ದ ಮಾಲೀಕನ ಕಣ್ಣುಗಳಲ್ಲಿ ಆನಂದ ಧನ್ಯತೆಗಳು ಮಿಂಚಿದವು. ಮುಂದಿನ ಕತೆ ಹೇಳಬೇಕಾಗಿಲ್ಲ. ಚಾಪೆ ಸುರುಳಿ ಬಿಚ್ಚುತ್ತಿದ್ದ ಮಾಣಿಗಳೆಲ್ಲ ಸುತ್ತುವರಿದರು. ಕಾಲು ತೊಳೆಯಲು ಬಿಸಿ ನೀರು ಬಂತು. 1/2 ಗಂಟೆಯಲ್ಲಿ ಬಿಸಿ ಬಿಸಿ ಅನ್ನ, ಉಪ್ಪು, ಸಾರು, ಮಾವಿನ ಮಿಡಿ, ಉಪ್ಪಿನಕಾಯಿ. 2 ವರ್ಷಗಳ ಕೆಳಗೆ ನಾನು, ಪ್ರೊಫೆಸರ್ ಜವರೇಗೌಡ ಅವರು, ಬಸವರಾಜ್ ಕಟ್ಟಿಮನಿ ಮತ್ತು ಇತರ ಮಿತ್ರರೊಡನೆ ಗೋವಾ, ಉತ್ತರ ಕರ್ನಾಟಕಗಳ ಪ್ರವಾಸಕ್ಕೆ ಹೋಗಿದ್ದಾಗ ನಡೆದ ಸಂಗತಿ ಇದು. ಇಂಥ ಪ್ರಸಂಗಗಳು ಇನ್ನೂ ಅನೇಕ. ಕರ್ನಾಟಕದ ಜಿಲ್ಲೆಗಳಲ್ಲಿರಲಿ, ಕನ್ನಡ ಮಾತು ಕಿವಿಗೆ ಕೇಳದ ಗೋವಾದ ಮೂಲೆಗಳಲ್ಲಿ ಅನೇಕ ಬಾರಿ ಈ ಅನುಭವ. ಶಾಲೆ, ಕಾಲೇಜು, ವಿಶ್ವವಿದ್ಯಾನಿಲಯ, ನಗರದ ವಿದ್ಯಾವಂತರು, ಈ ವಲಯಗಳಲ್ಲಿ ಲೇಖಕರ ಖ್ಯಾತಿ ನನಗೆ ಗೊತ್ತಿತ್ತು. ಆದರೆ ಒಬ್ಬ ಲೇಖಕ ಯಾವುದೋ ಹಳ್ಳಿಯಲ್ಲಿ ಹೋಟೆಲ್ ಮಾಣಿ, ದರ್ಜಿ, ಮೋಟಾರ್ ಗ್ಯಾರೇಜ್ ಮೆಕ್ಯಾನಿಕ್, ಪ್ರವಾಸಿ ಮಂದಿರದ ಗುಮಾಸ್ತ, ಗಣಿ ಕೆಲಸದ ಮೇಸ್ತ್ರಿ, ಇವರುಗಳಿಗೆ ಇಷ್ಟು ಹತ್ತಿರದವನಾಗಿ ಇದ್ದುದನ್ನು ಕಂಡ ಅನುಭವ ಇದೇ ಮೊದಲಾಗಿತ್ತು. ಮನೆ ಮಾತಾಗಿದ್ದಾರೆ ಎಂಬ ಸವಕಲು ಮಾತಿನ ನಿಜವಾದ ಅರ್ಥ ಕಟ್ಟಿಮನೆಯವರೊಂದಿಗಿನ ಈ ಪ್ರವಾಸದಲ್ಲಿ ನನಗೆ ನಿಜವಾಗಿ ಮನದಟ್ಟಾಯಿತು. ಕನ್ನಡ ನಾಡಿನ ಕೆಲವು ಅತ್ಯಂತ ಜನಪ್ರಿಯ ಲೇಖಕರಲ್ಲಿ ಒಬ್ಬರಾದ ಬಸವರಾಜ ಕಟ್ಟಿಮನಿ ಈ ವಾರ ಸುದ್ದಿಯಾಗಿದ್ದಾರೆ. ಅವರು ರಾಜ್ಯದ ವಿಧಾನ ಪರಿಷತ್ತಿಗೆ ನಾಮಕರಣಗೊಂಡಿದ್ದಾರೆ. ರಾಜಕೀಯ ಅಖಾಡಕ್ಕೆ ಇಳಿಯಲು ಒಪ್ಪದ, ಚುನಾವಣೆಗಳಲ್ಲಿ ಸ್ಪರ್ಧಿಸದ ಬುದ್ಧಿಜೀವಿಗಳಿಗೆ ಶಾಸನ ಸಭೆಗಳಲ್ಲಿ ಸ್ಥಾನ ಮೀಸಲಿಡುವ ಸಂಪ್ರದಾಯ ಒಳ್ಳೆಯದೇ. ಆದರೆ ಅದು ಬುದ್ಧಿಜೀವಿಗಳ ಪಾಲಿಗೆ ಬರದೆ ಅಧಿಕಾರದಲ್ಲಿರುವವರ ಬಾಯಾಳುಗಳಿಗೆ ಸ್ಥಾನ ದೊರಕಿಸುವ ತಂತ್ರವಾಗಿರುವುದು ಈ ಸಂಪ್ರದಾಯದ ದೊಡ್ಡ ದೋಷ.
ಈಗ ಕಟ್ಟಿಮನಿಯವರನ್ನು ನಾಮಕರಣ ಮಾಡಿ ಸರ್ಕಾರ ಸತ್ ಸಂಪ್ರದಾಯಕ್ಕೆ ಗೌರವ ಕೊಟ್ಟಿದೆ. ಹಿಂದಿನ ತಪ್ಪನ್ನು ತಿದ್ದಿಕೊಂಡಿದೆ. ನಮ್ಮ ವಿಧಾನ ಪರಿಷತ್ತಿಗೆ ನಾಮಕರಣಗೊಂಡ ಕ್ರಿಯಾತ್ಮಕ ಬರಹಗಾರರಲ್ಲಿ ಕಟ್ಟಿಮನೆಯವರು ಎರಡನೆಯವರು. ಕೆಲ ವರ್ಷಗಳ ಮೊದಲು ಗೋರೂರು ರಾಮಸ್ವಾಮಿ ಅಯ್ಯಂಗಾರರು ಆ ಸ್ಥಾನದಲ್ಲಿದ್ದರು. ಪ್ರಸಿದ್ಧ ವಿದ್ವಾಂಸರಾದ ನಂದಿಮಠರು ಶಾಸಕರಾಗಿದ್ದುದನ್ನ ಈ ಹೊತ್ತು ನೆನಪಿಸಿಕೊಳ್ಳಬಹುದು. ಕಟ್ಟಿಮನಿ ವಾಸ್ತವವಾದಿ. ಸಮಾಜದ ದುರ್ವ್ಯಾಪಾರಗಳು, ಕೊಚ್ಚೆ ಕೊಳೆಗಳು ಅವರನ್ನ ಕೆರಳಿಸಿದವು, ಉದ್ವೇಗಗೊಳಿಸಿದವು. ಫಲವಾಗಿ ಅವರು ಹಲ್ಲು ಕಡಿದು ಲೇಖಣಿ ಹಿಡಿದರು. ರೋಷದ ಜ್ವಾಲಾಮುಖಿಯನ್ನು ಹರಿಸಿದರು. ಸಾಹಿತ್ಯ ಆಗುವುದಕ್ಕೆ ಮೊದಲು ಅವರು ಪತ್ರಿಕೋದ್ಯಮಿ. ಅಲ್ಲಿಯೂ ಅದೇ ಹಾಡು. ಕಾಳ ಸಂತೆಯ ಕದೀಮರು, ಮುಸುಕು ಹಾಕಿಕೊಂಡ ಮಠಾಧಿಪತಿಗಳು, ಬಣ್ಣ ಹಚ್ಚಿಕೊಂಡ ಸಮಾಜ ಸುಧಾರಕರು ಎಲ್ಲರನ್ನು ಕಟ್ಟಿಮನಿ ನುಡಿಯೇಟು ಕೊಟ್ಟರು. ಸಮಾಜವನ್ನು ಎಚ್ಚರಿಸಿದರು, ತಿವಿದು ಎಚ್ಚರಿಸಿದರು. ಪತ್ರಿಕಾಕರ್ತರಾದ ಕಟ್ಟಿಮನಿಯವರು ಹೊಸ ಪ್ರತಿಭೆಗೆ ಪ್ರೇರಕರಾದರು, ಪೋಷಣೆಯನ್ನು ಕೊಟ್ಟರು. ಹಿರೇಮಲ್ಲೂರು ಈಶ್ವರನ್, ಚನ್ನಬಸಪ್ಪ, ಗೋಪಾಲಕೃಷ್ಣ ಅಡಿಗ ಇಂತಹ ಹೆಸರಾದ ಲೇಖಕರಿಗೆ ಕಟ್ಟಿಮನಿ ಆ ದಿನಗಳಲ್ಲಿ ಕೊಟ್ಟ ಪ್ರೋತ್ಸಾಹ ಚಿರಸ್ಮರಣೀಯ. ಅವರ ಈ ಗುಣ ಇಂದು ಸೋದರ ಲೇಖಕರಲ್ಲಿ ಅವರು ತೋರಿಸುತ್ತಿರುವ ಸ್ನೇಹ, ಸೌಜನ್ಯ, ಆಸಕ್ತಿಗಳಲ್ಲಿ ಉಳಿದು ಬಂದಿದೆ. 50ರ ಹೊಸಲಿನಲ್ಲಿ ಅಡಿ ಇಡುತ್ತಿರುವ ಬಸವರಾಜ ಕಟ್ಟಿಮನಿ ಹುಟ್ಟಿದ್ದು ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ, ಬೆಳೆದದ್ದು ಮಲಾಮರಾಡಿಯಲ್ಲಿ. ಅವರ ಕಾರ್ಯಕ್ಷೇತ್ರ ಸಮಗ್ರ ಕರ್ನಾಟಕ. ರೈತ ಮನೆತನದ ಕಟ್ಟಿಮನಿಯವರ ತಂದೆ ಪೊಲೀಸ್ ಇಲಾಖೆಯಲ್ಲಿ ಉದ್ಯೋಗದಲ್ಲಿದ್ದರು. ಅನುಭವವೇ ಅವರ ಬಂಡವಾಳ. ಹಳ್ಳಿಯಲ್ಲಿ ಹಲವು ಕಾಲ ಬಾಳ್ವೆ ಮಾಡಿ ಗ್ರಾಮ ಜೀವನದ ಸಮಸ್ಯೆಗಳೇನು ಎಂಬುದನ್ನು ಅವರು ಅರಿತಿದ್ದಾರೆ. ಗ್ರಾಮ ಜೀವನ ಪಟ್ಟಣದ ಜೀವನದ ಕೃತಕತೆ ಅವರಿಗೆ ಹೊಸದಲ್ಲ. ಅಧಿಕಾರ ಧರ್ಮ ಇವುಗಳು ಏನು ಮಾಡುತ್ತವೆ ಎನ್ನುವುದು ಅವರಿಗೆ ಚೆನ್ನಾಗಿ ಗೊತ್ತು. ಅತಿ ಸೂಕ್ಷ್ಮವಾದ ನಿರೀಕ್ಷಣಾ ಶಕ್ತಿಯನ್ನು ಪಡೆದಿರುವ ಕಟ್ಟಿಮನಿಯನ್ನು ಬಡತನ ಸಾಣೆ ಹಿಡಿದಿದೆ. ಅದು ಅವರ ನಿಜವಾದ ಜೀವನದ ಅರ್ಥವನ್ನ ತೋರಿಸಿಕೊಟ್ಟಿದೆ. ಕಟ್ಟಿಮನಿ ಕ್ರಾಂತಿಕಾರಿ. ಸರ್ವ ಧರ್ಮ ಸಮನ್ವಯದ ಪ್ರತಿಪಾದಕರಾದ ಒಬ್ಬ ಸುಪ್ರಸಿದ್ಧ ವಿದ್ವಾಂಸರನ್ನು ಅವರೊಮ್ಮೆ ಕೇಳಿಬಿಟ್ಟರು. ನೀವು ಜನಿವಾರವನ್ನು ಇನ್ನೂ ಇಟ್ಟುಕೊಂಡಿದ್ದೀರಾ? ತಬ್ಬಿಬ್ಬಾದ ವಿದ್ವಾಂಸರು ಪೇಚಾಡಿದರು. ಕೊನೆಗೆ ಅವರ ಸಮಾಧಾನ, ಇರಬೇಕಪ್ಪ, ಅದು ಬೇಲಿ, ರಕ್ಷಣೆಗೆ ಬೇಲಿ ಬೇಡವೇ? ಕಟ್ಟಿಮನಿಯವರಿಗೆ ನಗು ಬಂತು. ಅವರು ಹೇಳಿದರು, ಬೇಲಿಯನ್ನು ಕಿತ್ತೆಗೆಯಲು ನೀವು ಬೋಧಿಸುತ್ತೀರಿ, ಆದರೆ ನಿಮಗೆ ಮಾತ್ರ ಬೇಲಿ ಬೇಕು. ನೋಡಿ, ನಾನೇನು ಬೋಧನೆ ಮಾಡುತ್ತಿಲ್ಲ, ಆದರೆ ನನ್ನಲ್ಲಿ ಶಿವದಾರವೇ ಇಲ್ಲ. ಕಟ್ಟಿಮನಿಯವರ ಜೀವನ ದೃಷ್ಟಿಯ ರಹಸ್ಯ ಅಡಗಿರುವುದು ಇಲ್ಲಿ. ಆದ್ದರಿಂದಲೇ ನಮ್ಮ ಸಾಮಾಜಿಕ ಜೀವನದಲ್ಲಿ ಅವರ ಕಾದಂಬರಿಗಳು ಉಂಟು ಮಾಡಿದ ಕೋಲಾಹಲವನ್ನು ಇನ್ನೊಬ್ಬರ ಕೃತಿಗಳು ಮಾಡಿಲ್ಲ. ಅನ್ಯಾಯ ಮೋಸಗಳಿಗೆ ಅವರು ಸಿಡಿದೇಳುತ್ತಾರೆ. ಡಂಬಾಚಾರವನ್ನು ಅವರು ಸ್ವಲ್ಪವೂ ಸಹಿಸುವುದಿಲ್ಲ. ರೋಷವನ್ನು ತೀವ್ರವಾಗಿ ವ್ಯಕ್ತಪಡಿಸುವ ಫಲವಾಗಿ ಎಷ್ಟೋ ಸಲ ಕಲೆಗಾರಿಕೆ ಅರಳುವುದಿಲ್ಲ. ಇದಕ್ಕೆ ಕಾರಣ ಅನುಭವಕ್ಕೆ ಮಾಗಲು ಅವಕಾಶ ಕೊಡದಿರುವುದು. ಇದು ಕಟ್ಟಿಮನೆಯವರ ಕಲೆಗಾರಿಕೆಯ ದೌರ್ಬಲ್ಯ. ಈಚಿನ ದಿನಗಳಲ್ಲಿ ಅವರು ಅಸಾಮಾನ್ಯವಾದ ತಾಳ್ಮೆಯನ್ನು, ಸಂಯಮವನ್ನು ಬೆಳೆಸಿಕೊಂಡಿದ್ದಾರೆ. ಅನುಕಂಪ, ಸಹಾನುಭೂತಿಗಳನ್ನು ತೋರಿಸುತ್ತಾರೆ. ಒಂದು ಬೃಹತ್ತಾದ ಐತಿಹಾಸಿಕ ಕಾದಂಬರಿಯ ರಚನೆಗೆ ಯೋಜನೆ ಹಾಕಿಕೊಂಡಿರುವ ಅವರು ಅದಕ್ಕಾಗಿ ಅನೇಕ ವರ್ಷಗಳಿಂದ ಅಧ್ಯಯನ ಮಾಡುತ್ತಿದ್ದಾರೆ. ವಿಪುಲ ದಾಖಲೆ ಸಾಹಿತ್ಯಗಳನ್ನು ಸಂಗ್ರಹಿಸುತ್ತಿದ್ದಾರೆ. ನನ್ನ ಶಕ್ತಿಯನ್ನೆಲ್ಲ ಅದಕ್ಕೆ ವ್ಯವಸಬೇಕೆಂದಿದ್ದೇನೆ ಎಂದು ಅವರೇ ಒಮ್ಮೆ ಮಾತಿನ ನಡುವೆ ಹೇಳಿದ್ದರು. ದೀರ್ಘವಾದ ಅನುಭವ, ಸತತವಾದ ಕೃಷಿ, ಬದಲಾದ ದೃಷ್ಟಿ, ಮುಪ್ಪರಿಗೊಂದು. ಕಟ್ಟಿಮನೆಯವರ ಬರಲಿರುವ ಕಾದಂಬರಿ ಕನ್ನಡಕ್ಕೆ ಮಹತ್ವದ ಕೊಡುಗೆಯಾಗಬಹುದು ಎಂದು ನಿರೀಕ್ಷಿಸಲಾಗಿದೆ. ಸಭೆ ಸಮಾರಂಭಗಳೆಂದರೆ ಕಟ್ಟಿಮನೆಯವರಿಗಾಗದು. ವೇದಿಕೆಯ ಮೇಲೆ ಬಂದು ಭಾಷಣವನ್ನು ಮಾಡುವುದು ಅವರು ಇಷ್ಟಪಡುವುದಿಲ್ಲ. ನನ್ನಿಂದ ನೀವು ಭಾಷಣವನ್ನು ನಿರೀಕ್ಷಿಸಬಾರದು ಎಂಬ ಷರತ್ತಿನ ಮೇಲೆಯೇ ಅವರು ಸಮ್ಮೇಳನಗಳಿಗೆ ಹಾಜರಾಗುತ್ತಾರೆ. ವೈಯಕ್ತಿಕ ಸಂಭಾಷಣೆಗಳಲ್ಲಿ ವರ್ಣರಂಜಿತವಾಗಿರುವ ಕಟ್ಟಿಮನೆ ಭಾಷಣಗಳೆಂದರೆ ಬೆಚ್ಚಿ ಬೀಳುವುದು ನಿಜಕ್ಕೂ ಆಶ್ಚರ್ಯ. ಮಾತು ಬೇಸರವಾಗಿರುವ ಈ ದಿನಗಳಲ್ಲಿ ಅವರ ಧೋರಣೆ ಮೆಚ್ಚುವಂತದ್ದೇ. ಆದರೆ ಶಾಸನ ಸಭೆಯಲ್ಲಿ ಸದಸ್ಯರಾಗಿರುವ ಅವರು ಈಗಲೇ ಸುಮ್ಮನೆ ಕೂರುವಂತಿಲ್ಲ, ಕೂರಬಾರದು. ಶಾಸನ ಸಭೆಯಲ್ಲಿ ಕಟ್ಟಿಮನೆಯವರು ದನಿ, ಕನ್ನಡದ ದನಿ. ಈ ದನಿ ಕೇಳಿಸಿದರಷ್ಟೇ ಸಾಲದು, ಗುಡುಗಬೇಕು. ಈ ದನಿ ಕೇಳಿಸಿದರಷ್ಟೇ ಸಾಲದು, ಗುಡುಗಬೇಕು. May 20, 1968. ಕನ್ನಡದ ಪುಣ್ಯ, ಕನ್ನಡಕದ ಪುಣ್ಯ. ಕನ್ನಡ ಸಾಹಿತ್ಯದ 1500 ವರ್ಷಗಳ ದೀರ್ಘ ಇತಿಹಾಸದಲ್ಲಿ ಅಖಿಲ ಭಾರತ ವ್ಯಾಪಕವಾಗಿರುವ ಅದರ ಹೆಸರು ಕಳೆದ ವಾರ ಪ್ರಸಿದ್ಧಿಗೆ ಬಂದ ಹಾಗೆ ಇನ್ನೊಮ್ಮೆ ಬಂದಿರುವ ದಾಖಲೆ ಇಲ್ಲ. ಅಂತ ಅಪೂರ್ವ ದಾಖಲೆಯನ್ನ ಸೃಷ್ಟಿಸಿರುವುದು ಕನ್ನಡದ ಪುಣ್ಯ ಪುಟ್ಟಪ್ಪನವರು. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದು ಅವರು ಭಾರತೀಯ ಸಾಹಿತ್ಯದ ನಕ್ಷೆಯಲ್ಲಿ ಕನ್ನಡದ ಹೆಸರನ್ನ ಮಿಂಚಿಸಿದವರು. ಪ್ರಶಸ್ತಿ ಪದವಿಗಳು ಪುಟ್ಟಪ್ಪನವರಿಗೆ ಹೊಸದೇನಲ್ಲ. ಕೀರ್ತಿಯನ್ನು ಅವರು ಶನಿ ಎಂದು ಶಪಿಸಿದರು, ಕೀರ್ತಿ ಮಾತ್ರ ಅವರ ಬೆನ್ನು ಬಿಡಲಿಲ್ಲ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಪುಟ್ಟಪ್ಪನವರು ಶಕಪುರುಷರು. ಅವರು ಸ್ಥಾಪಿಸಿರುವ ವಿಕ್ರಮಗಳು ಅನೇಕ.
ವಿಶ್ವವಿದ್ಯಾಲಯದ ಉಪಕುಲಪತಿಯಂತ ಮಹತ್ವದ ಪದವಿಯನ್ನು ಪಡೆದ ಕನ್ನಡದ ಲೇಖಕರಲ್ಲಿ ಅವರು ಮೊದಲಿಗರು. ಸಮಗ್ರ ಕರ್ನಾಟಕದ ಮೊದಲ ರಾಷ್ಟ್ರಕವಿ ಅವರು. ಸಾಹಿತ್ಯ ಅಕಾಡೆಮಿಯ ಪ್ರಥಮ ಪ್ರಶಸ್ತಿಯು ಅವರ ಪಾಲಿಗೆ ಬಂತು. ಗೌರವ ಡಾಕ್ಟರೇಟ್ ಪದವಿಯನ್ನು, ಪದ್ಮಭೂಷಣ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಗಳಿಸಿದ ಹಿರಿಮೆಯು ಅವರದೇ. ಮಹಾಕಾವ್ಯಗಳನ್ನು ಬರೆದ, ಮಹಾಕವಿ ಪಟ್ಟವನ್ನು ಪಡೆದ ಧೀಮಂತರಿವರು. ಈಗ ಇವೆಲ್ಲಕ್ಕೂ ಕಲಶವಿಟ್ಟಂತೆ ಜ್ಞಾನಪೀಠ ಪ್ರಶಸ್ತಿ ಪುಟ್ಟಪ್ಪನವರನ್ನು ಹುಡುಕಿಕೊಂಡು ಬಂದಿದೆ. ಭಾರತೀಯ ಜ್ಞಾನಪೀಠದವರು ವ್ಯವಸ್ಥೆಗೊಳಿಸಿರುವ ಈ ಸಾಹಿತ್ಯದ ಪ್ರಶಸ್ತಿ ನಮ್ಮ ನಾಡಿನ ನೋಬೆಲ್ ಪ್ರಶಸ್ತಿ. ಇಷ್ಟು ದೊಡ್ಡ ಮೊತ್ತದ ಬಹುಮಾನ ಲೋಕದ ಯಾವ ರಾಷ್ಟ್ರದಲ್ಲಾದರೂ ಅಪರೂಪವೇ. ಅದರಲ್ಲಿಯೂ ಈ ಲಕ್ಷ ರೂಪಾಯಿಗಳ ಬಹುಮಾನ ಒಬ್ಬ ವ್ಯಕ್ತಿಯ ಕೊಡುಗೆಗೆ ಆದಾಗಲಂತೂ ಅದರ ಮಹತ್ವ ಇನ್ನೂ ಹೆಚ್ಚಾಗುತ್ತದೆ. ಪ್ರಾಂತೀಯ ಸೀಮೆಯಲ್ಲಿ ಸವೆದು ಹೋಗುವ ನಮ್ಮ ಸಾಹಿತ್ಯವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ತರುವಲ್ಲಿ, ಅಲ್ಲಿಂದ ಮುಂದೆ ಅವರ ಅದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸುವಲ್ಲಿ ಈ ಪ್ರಶಸ್ತಿಗಳು ತುಂಬಾ ಸಹಾಯಕವಾಗುತ್ತವೆ. ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಈ ಬಹುಮಾನದ ಮೊತ್ತ ಬಹುದೊಡ್ಡದಾಯಿತೆಂದು ಮರುಗಿದವರೂ ಇದ್ದಾರೆ. ಆದರೆ ದೊಡ್ಡದಾದದನ್ನು ನಾವು ದೊಡ್ಡ ಪ್ರಮಾಣದಲ್ಲಿ ಗುರುತಿಸಬೇಕಾದದ್ದು ಸಹಜ. ಇದನ್ನು ಅರಿತು ಅರ್ಥ ಮಾಡಿಕೊಂಡ ಈ ದೊಡ್ಡ ಬಹುಮಾನವನ್ನು ವ್ಯವಸ್ಥೆಗೊಳಿಸಿ ಶ್ರೀಮತಿ ರಮಾ ಜೈನ್ ಅವರು ದಾನ ಚಿಂತಾಮಣಿಯು ಕವಿವರ ಕಾಮಧೇನೂ ಆಗಿದ್ದಾರೆ. ಇದೀಗ ಪ್ರಕಟವಾಗಿರುವ ಜ್ಞಾನಪೀಠ ಪ್ರಶಸ್ತಿ ಮೂರನೆಯದು. ಈ ಮೊದಲು ಅದು ಕೇರಳದ ಮಹಾಕವಿ ಶಂಕರ್ ಕುರುಪ್ ಅವರಿಗೂ, ಬಂಗಾಳಿ ಲೇಖಕ ತಾರಾ ಶಂಕರ್ ಬ್ಯಾನರ್ಜಿ ಅವರಿಗೂ ಲಭ್ಯವಾಗಿತ್ತು. ಈ ವರ್ಷ ಕನ್ನಡದ ಕುವೆಂಪು, ಗುಜರಾತಿನ ಉಮಾಶಂಕರ ಜೋಶಿ ಅದನ್ನು ಸಂಯುಕ್ತವಾಗಿ ಪಡೆದಿದ್ದಾರೆ. ಕುವೆಂಪು ಜೋಶಿ ಒಂದಾಗಿ ಸೇರಿರುವುದು ತುಂಬಾ ಅರ್ಥವತ್ತಾಗಿದೆ. ಕುವೆಂಪು ಅವರಿಗೆ ಕನ್ನಡದಲ್ಲಿರುವ ಸ್ಥಾನಮಾನಗಳೇ, ಜೋಶಿ ಅವರಿಗೆ ಗುಜರಾತಿನಲ್ಲಿಯೂ ಇದೆ. ಅವರು ಕುವೆಂಪುಗಿಂತ 7 ವರ್ಷ ಚಿಕ್ಕವರು. ಆದರೆ ಕುವೆಂಪು ಅವರ ಹಾಗೆ ಸಾಹಿತ್ಯದ ಎಲ್ಲ ಪ್ರಕಾರಗಳನ್ನು ಕೃಷಿ ಮಾಡಿ ಯಶಸ್ವಿಯಾಗಿದ್ದಾರೆ. ಕತೆ, ಕಾದಂಬರಿ, ಪ್ರಬಂಧ, ಕವಿತೆ, ವಿಮರ್ಶೆ ಎಲ್ಲ ಕ್ಷೇತ್ರದಲ್ಲಿಯೂ ಜೋಶಿಯವರದು ದೊಡ್ಡ ಹೆಸರು. ಅವರು ಗುಜರಾತ್ ವಿಶ್ವವಿದ್ಯಾನಿಲಯದಲ್ಲಿ ಗುಜರಾತಿ ಪ್ರಾಧ್ಯಾಪಕರಾಗಿದ್ದರು. ಗುಜರಾತಿ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿದ್ದು ಈಗ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿದ್ದಾರೆ. ಗುಜರಾತಿ ಭಾಷೆಯ ಸ್ಥಾನ, ಶಿಕ್ಷಣ ಮಾಧ್ಯಮ ಈ ವಿಚಾರಗಳಲ್ಲಿ ಅವರದು ಕುವೆಂಪು ನಿಷ್ಠೆ, ಅದೇ ಬಗೆಯ ಅಚಲ ಶ್ರದ್ಧೆ, ನಂಬಿಕೆ. ಜೋಶಿ ಕುವೆಂಪು ಅವರು ಸನಿಹದ ಸ್ನೇಹಿತರು. ದಶಕದ ಹಿಂದೆ ಕುವೆಂಪು ಬೆಂಗಳೂರು ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದುಕೊಂಡು ಶ್ರೀರಾಮಾಯಣ ದರ್ಶನ ಮಹಾಕಾವ್ಯವನ್ನು ರಚಿಸುತ್ತಿದ್ದಾಗ ಜೋಶಿಯವರು ಅಹಮದಾಬಾದಿನಿಂದ ಬಂದು ಅದನ್ನು ಓದಿಸಿ ಕೇಳಿಸಿಕೊಂಡಿದ್ದರಂತೆ. ಅಂದಿನ ವಾಚನ ಮಧ್ಯರಾತ್ರಿಯನ್ನು ಮೀರಿ ನಡೆಯಿತಂತೆ. ಈಗ ಇಬ್ಬರಿಗೂ ಒಟ್ಟಿಗೆ ಮಹಾಪ್ರಶಸ್ತಿ ಲಭಿಸಿದೆ. ಪ್ರಶಸ್ತಿಗೆ ಅರ್ಹರಾಗಿರುವ ಜೋಶಿಯವರ ಕೃತಿಯ ಹೆಸರಾದರೂ ಮಧ್ಯರಾತ್ರಿ, ನಿಶೀತ್. ಶ್ರೀರಾಮಾಯಣ ದರ್ಶನಂ ಪ್ರಕಟವಾದ ಮೇಲೆ ಅದರ ಒಂದು ಪ್ರತಿ ಜೋಶಿಯವರಿಗೂ ಹೋಯಿತು. ಜೋಶಿಯವರು ಇತ್ತ ಬಂದಾಗ ಕುವೆಂಪು ದರ್ಶನ ಅದರದ ಒಂದು ಕಾರ್ಯಕ್ರಮದ ಒಂದು ಭಾಗವಾಯಿತು. ಕೆಲವು ತಿಂಗಳುಗಳ ಕೆಳಗೆ ಅವರು ಮೈಸೂರಿಗೆ ಬಂದಿದ್ದಾಗ ಉದಯ ರವಿಗೆ ಹೋಗಲು ತವಕಿಸುತ್ತಿದ್ದುದನ್ನು ನಾನು ಬಲ್ಲೆ. ಇಂತಹ ಕವಿ ಜೋಡಿ ದೊಡ್ಡ ಬಹುಮಾನವನ್ನು ಒಟ್ಟಾಗಿ ಹಂಚಿಕೊಂಡಿರುವುದು ಅವರಿಗೆ ಹರ್ಷದ ಸಂಗತಿಯಾಗಿದೆ. ಎಷ್ಟೋ ಜನ ಈ ಬಹುಮಾನವನ್ನು ಹೀಗೆ ಹಂಚಬಾರದಾಗಿತ್ತು ಎಂದು ಗೊಣಗುತ್ತಾರೆ. ಒಂದೆರಡು ಪತ್ರಿಕೆಗಳು ಹಾಗೆ ಬರೆದಿವೆ. ಆದರೆ ಹಂಚಿಕೆಯಾದ ಮಾತ್ರಕ್ಕೆ ಬಹುಮಾನದ ಅಪಮೌಲ್ಯವಾಗುತ್ತದೆಯೇ? ನೋಬೆಲ್ ಪ್ರಶಸ್ತಿಯನ್ನು ಇಬ್ಬರಲ್ಲ ಮೂವರು ಹಂಚಿಕೊಂಡ ಉದಾಹರಣೆಗಳಿಲ್ಲವೆ? ಗೊಣಗುವ ಜನ ಬಹುಮಾನದ ಹಣದಲ್ಲೂ ಎಣಿಸುತ್ತಾರೆ, ಆದ್ದರಿಂದ ಕೊರಗುತ್ತಾರೆ. ಸ್ವಯಂ ಕುವೆಂಪು ಏನನ್ನುತ್ತಾರೆ? ನನಗೆ ಜ್ಞಾನಪೀಠ ಪ್ರಶಸ್ತಿ ಬಂದದ್ದು 1 ಲಕ್ಷ ರೂಪಾಯಿ ಬಂದ ಆನಂದವಾಗಿದೆ. ಮಾತ್ರವಲ್ಲ, ನನ್ನ ಸ್ನೇಹಿತರಿಗೂ 1 ಲಕ್ಷ ಬಂದಿದೆ ಎಂದು ಸಂತೋಷ ನನ್ನದಾಗಿದೆ. ಬಹುಶಃ ಜೋಶಿಯವರಿಗೂ ಹೀಗೆ ಆಗಿರಬೇಕು. ತಮಗೆ ಲಕ್ಷದ ಬಹುಮಾನ ಬಂದ ಸಡಗರ, ಜೊತೆಗೆ ತಮ್ಮ ಸ್ನೇಹಿತರಿಗೂ ಆ ಬಹುಮಾನ ಸಂದ ಸಂತೋಷ. ಈಗ ಇದರ ಒಟ್ಟು ಮೊತ್ತ 4 ಲಕ್ಷ. ಏನಿದು ಲೆಕ್ಕ ಎಂದು ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಇದು ಪ್ರೇಮ ಗಣಿತ ಎಂದು ಕುವೆಂಪು ಒಂದು ಕಡೆ ಹಾಡಿದ್ದಾರೆ. ನೀ 6 ಕಾಸು, ನಾ 3 ಕಾಸು, ಕೂಡಿದರೆ ನಮ್ಮ ರೂಪಾಯಿ ಕೋಟಿ. ನಾನೊಂದು ಕ್ಷುದ್ರ, ನೀನೋ ದರಿದ್ರ, ಒಟ್ಟಾದರಹ ಸಂಪತ್ ಸಮುದ್ರ. ಜ್ಞಾನಪೀಠ ಪ್ರಶಸ್ತಿ ಪಡೆದ ತಮ್ಮ ಮಹಾಕಾವ್ಯದಿಂದ ಕುವೆಂಪು ಅವರು ಕನ್ನಡಕ್ಕೆ ಕೋಡು ಮೂಡಿಸಿದ್ದಾರೆ. ಅವರು ಈ ಯುಗದ ಅದ್ಭುತವೊಂದನ್ನು ಮೆರೆದಿದ್ದಾರೆ. ದಿವಂಗತ ಗೋವಿಂದ ಪೈ ಅವರು ಇದನ್ನು ಮಿಲ್ಟನ್ನ ನಂತರದ ಏಕಮಾತ್ರ ಕಾವ್ಯವೆಂದು ವರ್ಣಿಸಿದ್ದಾರೆ. 1979 ಇದರ ಮೊದಲ ಭಾಗವನ್ನು 433 ಪುಟಗಳಿಂದ ಪ್ರಕಟವಾಯಿತು. 2 ವರ್ಷಗಳ ನಂತರ 444 ಪುಟಗಳ ಎರಡನೆಯ ಭಾಗ ಪ್ರಕಟವಾಯಿತು. ಮುಂದೆ ಒಂದೇ ಸಂಪುಟದಲ್ಲಿ 837 ಪುಟಗಳ ಹೊತ್ತಿಗೆ ಹೊರಗೆ ಬಂತು. ಈಗ ಮಹಾಕಾವ್ಯದ ಮೂರನೆಯ ಮುದ್ರಣ ಅಚ್ಚಿನಲ್ಲಿದೆ. ಕುವೆಂಪು ಅವರ ಸ್ವಸಾಮರ್ಥ್ಯದಿಂದ ಮಹಾಕವಿ ಪಟ್ಟವನ್ನು ಪಡೆದವರು. ಪಟ್ಟವನ್ನು ಅವರಿಗೆ ಯಾರು ಕಟ್ಟಲಿಲ್ಲ. ಅವರು ಎದುರಾದ ಎಲ್ಲ ಅಡೆತಡೆಗಳನ್ನು ಧೈರ್ಯದಿಂದ ದಾಟಿದರು. ಅವರ ದೊಡ್ಡ ತೊಂದರೆ ಅವರು ಪುಟ್ಟಪ್ಪನಾದದ್ದು. ಅವರು ಕನ್ನಡದ ಭಾಗ್ಯವನ್ನು ಎಷ್ಟರ ಮಟ್ಟಿಗೆ ವಿಸ್ತರಿಸಿದರೂ ಆ ಪ್ರಮಾಣದಲ್ಲಿ ಕನ್ನಡದ ಜನ ಅವರ ಭಾಗ್ಯದಲ್ಲಿ ಭಾಗಿಗಳಾಗಿಲ್ಲ ಎಂದೇ ಹೇಳಬೇಕು. ಅವರು ಎಂದು ಪತ್ರಿಕಾ ಪ್ರಸಿದ್ಧಿಯನ್ನ ಬಯಸಿದವರಲ್ಲ.
ಆದರೆ ಪತ್ರಿಕೆಗಳವರು ಅವರನ್ನು ಕಾಣಬೇಕಾದ ರೀತಿಯಲ್ಲಿ ಕಾಣದೆ ಹೋದದ್ದು ಮಾತ್ರ ಸೋಜಿಗ. ಶಬ್ದಜಾಲ ಮಹಾರಣ್ಯವಾದ ಸಮಕಾಲೀನ ಸಾಹಿತ್ಯದ ವಿಮರ್ಶನೆಯಲ್ಲಿಯೂ ಪುಟ್ಟಪ್ಪರಿಗೆ ನ್ಯಾಯವಾಗಿ ಸಲ್ಲಬೇಕಾದ ನ್ಯಾಯ ಸಂದಿಲ್ಲ. ಇಂದಿನವರನ್ನು ನೂಕಿದರೆ ತಮಗೆ ಸ್ಥಾನವೆಂದು ನಂಬಿರುವ ಹೊಸ ಕಾಲದ ವಿಮರ್ಶಕ ವರೇಣ್ಯರು ಪುಟ್ಟಪ್ಪನವರ ಹೆಸರನ್ನೇ ಎತ್ತದಿದ್ದರೂ ಆಶ್ಚರ್ಯವಿಲ್ಲ. ಆದರೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಎಲ್ಲರಿಗೂ ಇಷ್ಟವಾಗಲಿ ಆಗದಿರಲಿ, ಅವರ ಸ್ಥಾನ ಸದಾ ದೃಢ, ಪ್ರಭಾವಶಾಲಿ. ಜ್ಞಾನಪೀಠ ಪ್ರಶಸ್ತಿ ಕುವೆಂಪು ಅವರ ವೈಯಕ್ತಿಕ ಗೌರವಕ್ಕಿಂತ ಕನ್ನಡದ ಗೌರವವನ್ನು ಎತ್ತಿ ಹಿಡಿದಿದೆ. ಅನೇಕರು ಅನ್ಯರೊಡನೆ ನಾವು ಸಮ ನಿಮಗೆಂದು ನುಡಿಯುವ ಬಲ ಎಂದು ಗಳಿಸಿಕೊಟ್ಟಿದೆ. ಈ ಪ್ರಶಸ್ತಿಯಿಂದ ಕುವೆಂಪು ಅವರೇನು ದೊಡ್ಡವರಾಗಲಿಲ್ಲ. ಅರ್ಹತೆ ಇಲ್ಲದವರಿಗೆ ಪ್ರಶಸ್ತಿಗಳು ಬಂದಾಗ ಮಾತ್ರ ಪ್ರಶಸ್ತಿಯಿಂದ ವ್ಯಕ್ತಿ ದೊಡ್ಡವನಾಗುತ್ತಾನೆ. ಕುವೆಂಪುವಾದರೂ ಇದಕ್ಕೂ ದೊಡ್ಡ ಪ್ರಶಸ್ತಿಗೆ ಅರ್ಹರು. May 27, 1968. ಮುಂದಿನ ಲೇಖನಗಳನ್ನು ಮುಂದಿನ ವಾರ ನೋಡೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ.